ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯಾಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮೂರನೇ ಅಲೆ ಬರೋದು ನಿಶ್ಚಿತ ಎನ್ನುವ ವಾತಾವರಣವಿದೆ. ಜನವರಿ 7 ಕ್ಕೂ ಮುನ್ನವೇ ಮತ್ತೊಮ್ಮೆ ಸಿಎಂ ಮಹತ್ವದ ಸಭೆ. ಬೆಂಗಳೂರಲ್ಲಿ ಹೊಸ ಟಫ್ ರೂಲ್ಸ್ ಜಾರಿ ಬಗ್ಗೆ ಮಾತನಾಡಿದ ಸಚಿವ ಆರ್ ಅಶೋಕ್. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಿಎಂ ಗರಂ. ಸಾವಿನ ಗುಂಡಿಗಳನ್ನು ಮುಚ್ಚದಿದ್ದಕ್ಕೆ ಅಧಿಕಾರಿಗಳಿಗೆ ಕ್ಲಾಸ್. ಮಾರ್ಚ್ 31 ರೊಳಗೆ ಪೋರ್ಟ್ ಹೋಲ್ಸ್ ಮುಚ್ಚುವಂತೆ ಡೆಡ್ ಲೈನ್. ಡಿಕೆ ಶಿವಕುಮಾರ್ ಈಗ ಬೇಲ್ ಮೇಲೆ ಹೊರಗಿದ್ದಾರೆ. ಯಾವಾಗ ಬೇಕಾದರೂ ಅವರು ಜೈಲಿಗೆ ಹೋಗಬಹುದು. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಮತ್ತೆ ಕಿಡಿಕಾರಿದ ಸಿಟಿ ರವಿ. ವಿದೇಶದಿಂದ ಬಂದ 6 ಜನರಿಗೆ ಕೊರೋನಾ. ಲಂಡನ್, ಅಬುದಾಬಿ, ಮಾಲ್ಡೀವ್ಸ್ನಿಂದ ಬಂದವರಿಗೆ ಸೋಂಕು. ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ಗೆ ಸ್ಯಾಂಪಲ್ ರವಾನೆ. ಒಮಿಕ್ರಾನ್ ಆತಂಕದ ನಡುವೆ ಎಳ್ಳಮವಾಸ್ಯ ಸ್ನಾನ. ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಜನವೋ ಜನ. ಬದಾಮಿ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಲಗ್ಗೆ.